ಢೋಲಬಣ ಸಿದ್ದೇಶ್ವರ ಮಹಾರಾಜ ಕೀ ಜೈ. ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿ ಮಹಾರಾಜ ಕೀ ಜೈ. ಸಂತ ಭಕ್ತ ಕನಕದಾಸ ಸ್ವಾಮಿ ಮಹಾರಾಜ ಕೀ ಜೈ. ಸಿದ್ದೇಶ್ವರ ಸ್ವಾಮಿ ಮಹಾರಾಜ ಕೀ ಜೈ. ಸಿದ್ದರಾಮೇಶ್ವರ ಸ್ವಾಮಿ ಮಹಾರಾಜ ಕೀ ಜೈ. ಕುಲಗುರು ರೇವಣ ಸಿದ್ಧ ನೇರ ಕುಳಿತು ಜೋರಾಗಿ ಚಪ್ಪಳೆ ತಟ್ಟಿ ಮಾನ್ಯ ಶಾಸಕರಿಗೆ. ಭಕ್ತಿಯಲ್ಲಿ ಕನಕದಾಸ, ಯುಕ್ತಿಯಲ್ಲಿ ಕಾಳಿದಾಸ, ರಾಷ್ಟ್ರಮಾತೆ ಅಹಲ್ಯಾಬಾಯಿ, ಸಾಮ್ರಾಟ ಅಶೋಕ, ಶೌರ್ಯದಲ್ಲಿ ಸಂಗೊಳ್ಳಿ ರಾಯಣ್ಣ, ವಿಜಯನಗರದ ಅಕ್ಕಬುಕ್ಕರು, ಬೀರಲಿಂಗೇಶಾಯ ನಮೋ ನಮಃ. ನಮ್ಮೆಲ್ಲರ ಆರಾಧ್ಯ ದೈವ ಜಗದ್ಗುರು ರೇವಣ ಸಿದ್ದೇಶ್ವರರ ಸನ್ನಿಧಿಯಲ್ಲಿ ಕುಲದೈವ ಬೀರಲಿಂಗೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಸಂತ ಭಕ್ತ ಕನಕದಾಸರನ್ನ ಸ್ಮರಣೆ ಮಾಡಿ ಸಿದ್ದರಾಮೇಶ್ವರ ಹಾಗೂ ಸಿದ್ದೇಶ್ವರ ಮಹಾಸ್ವಾಮಿಯವರ ಜಾತ್ರಾ ಮಹೋತ್ಸವದ ಈ ಪವಿತ್ರ ಸಮಾರಂಭದಲ್ಲಿ ಪ್ರಸಿದ್ಧಿ ಅದಕ್ಕೆ ಸಾಕ್ಷಿಯಾಗಿ ಮೊಳಕಾಲ್ಮೂರು ತಾಲೂಕಿನ ಒಂದು ಗಡಿ ಭಾಗದಲ್ಲಿ ಒಂದೂರಿದೆ ಸಿದ್ದಾಪುರ ಅಂತೇಳಿ. ಆ ಸಿದ್ದಾಪುರ ಗ್ರಾಮದಲ್ಲಿ ಆ ಭಾಗದಲ್ಲಿ ಬಹಳ ವರ್ಷ ಮಳೆ ಬಂದಿರಲಿಲ್ಲ. ಮಳೆ ಬಾರದೇ ಇದ್ದಾಗ ನೆನಪಾಗೋದು ಕುರುಬರು. ಯಾಕೆ ಅಂತ ಹೇಳಿದ್ರೆ ಅಮೋಘ ಸಿದ್ದೇಶ್ವರರು ಬರಗಾಲದ ಸಂದರ್ಭದಲ್ಲಿ ಆಕಾಶಕ್ಕೆ ಮಳೆ ಬೀಸಿದ್ರು. ಆ ಗ್ರಾಮದಲ್ಲಿ ಸಮೃದ್ಧಿಯಾಗಿ ಮಳೆ ಬಂತು. ಕುರುಬರು ಸತ್ಯವಂತರು ಅನ್ನೋದಕ್ಕೆ ಇದೇ ಸಾಕ್ಷಿ. ಅವರು ಬೇರೆ ಅಲ್ಲ, ಅವರು ಕುರುಬರನೇ. ನಾವು ಅವ್ರ ಕುರಿ ಎಷ್ಟಿದ್ದೇವೆ ಅಂತೇಳಿ ಧೀರಜ್ ಅವರಿಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಗೊತ್ತೇನು? ಅವರಿಗೆ ತುಟ್ಟ ಕಟ್ ಮಾಡಕ್ ಬರಲ್ಲ. ಬಲರವು ಕುರಿ ಎಷ್ಟಿದ್ದೇವೆ ಅಂತೇಳಿ ಎಣಿಕೆ ಮಾಡಿಕೊಡೋದೇ ಕುರುಬರು. ಯಾಕೆ ಅಂದ್ರೆ ನಾವು ಎಷ್ಟು ಕುರಿನ ತುಟ್ಟ ಕಟ್ ಮಾಡಿದ್ದೇವೆ ಅಂತ ಲೆಕ್ಕ ಕೊಟ್ಟರೆ ಗೊತ್ತಾಗದ ಅವರಿಗೆ ನಮ್ ಕುರಿ ಎಷ್ಟೇ ಇದ್ದೇವೆ ಅಂತೇಳಿ. ಆದ್ರಿಂದ ಯಾದವರು ಬೇರೆ ಅಲ್ಲ, ಕುರುಬರು ಬೇರೆ ಅಲ್ಲ. ನೀವ್ ಅನ್ಕೊಳ್ಳೋದು ಬೇರೆನೆ. ಏನಂತ ಧೀರಜ್ ಅವರು ಬಲ್ರು, ನಾವು ಕುರುಬ್ರು ಅಂತೇಳಿ. ಬೊಲ್ಲ ಅನ್ನೋ ಪದಕ್ಕೆ ಏನ್ ಗೊತ್ತೇನ ಅರ್ಥ? ಬೊರಲ್ಲು ಅಂದ್ರೆ ಕುರಿ. ಆ ಬೊರಲ್ಲು ಶಬ್ದನೇ ಗೊಲ್ಲ ಆಗಿರುವಂತದ್ದು. ಅವ್ರು ಕುರಿ ಕಾಯ್ತಾರೆ, ನಾವು ತುಟ್ಟ ಕಟ್ ಮಾಡಿ ಕಂಬಳ್ ನೇಯ್ತೀವಿ. ನಾವು ಕಂಬಳ್ ನೇಯ್ತೀವಿ, ಅವರು ಕುರಿ ಕಾಯ್ತಾರೆ. ಇಬ್ರು ಕೂಡ ಒಂದೇ ತಾಯಿಯ ಮಕ್ಕಳು ಅನ್ನುವಂಥದ್ದನ್ನ ನಾವು ಯಾವತ್ತು ಕೂಡ ಮರೆಯಂಗಿಲ್ಲ. ಹಾಗೆ ಕುರುಬರು ಒಂದು ಬುಡಕಟ್ಟಿನ ಒಂದೇ ಸಮುದಾಯದ ಒಂದು ಜನ ಅನ್ನುವಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ ಹಾಗೆ ಅಂತೇಳಿ. ಆದ್ರಿಂದ ಕಂಬಳಿ ಇದೆ. ಕಂಬಳಿ ಯಾರ ಮನೇಲಿ ಇದೆ ಕೈ ಎತ್ತಿ ನೋಡೋಣ. ಕಂಬಳಿ ಯಾರ್ಯಾರ ಮನೇಲಿ ಇದೆ ಸುಮ್ಮನೆ ಕೈ ಎತ್ತಬೇಡಿ. ಇಲ್ದವ್ರು ಏನ್ ಮಾಡ್ತಾರೆ ಗೊತ್ತೇನು? ಕಂಬಳಿ ಇರೋರ ಮನೆಗೆ ಹೋಗಿ ಕಂಬಳಿ ಇಸ್ಕೊಂಬಂದು ಮದುವೆ ಆದ್ಮೇಲೆ ಮತ್ತೆ ವಾಪಸ್ ಕೊಟ್ಬಿಡ್ತೀವಿ. ಯಾರ ಮನೆಯಲ್ಲಿ ಕಂಬಳಿ ಇದಾವೆ, ಕಂಬಳಿ ಇರೋರ ಮನೆಗೆ ಹೋಗೋದು, ಕಂಬಳಿ ಇಸ್ಕೊಂಬರೋದು, ಮದುವೆ ಮುಗಿದ್ಮೇಲೆ ವಾಪಸ್ ಕೊಟ್ಬಿಡೋದು. ಹಂಗೆ ಯಾರು ಮಾಡಬೇಡಿ. ಯಾರ ಮನೆಯಲ್ಲಿ ಕಂಬಳಿ ಇಲ್ಲ ಅದು ಮನೆಯಲ್ಲ. ನಾವು ಬಹಳ ವರ್ಷಗಳ ಹಿಂದೆ ಹರಿಯಾಣದಲ್ಲಿ ಓದಕ್ಕೆ ಹೋಗಿದ್ವಿ. ನಾವು ನಾನು ಅಭ್ಯಾಸಕ್ಕೆ ಹೋಗಿದ್ದೇನೆ ಹರಿಯಾಣದ ಗುರುಕುಲ ಪಠಾನ್ಕೋಟ್ ದೀನಾನಗರ್ ಪಾಕಿಸ್ತಾನ ಬಾರ್ಡರ್. ನಾವು ಓದುವಂತ ಆಶ್ರಮದಿಂದ 9 ಕಿಲೋಮೀಟರ್ ದೂರ ಪಾಕಿಸ್ತಾನ. ಅಲ್ಲಿ ನಾವು ಅಭ್ಯಾಸಕ್ಕಿದ್ವಿ ಗುರುಕುಲದಲ್ಲಿ. ಅಲ್ಲಿ ಆಶ್ರಮದಲ್ಲಿ ಅಡಿಗೆ ಮಾಡಲ್ಲ, ಊಟಕ್ಕೆ ಮಾಡಲ್ಲ, ಪಕ್ಕದ ಹಳ್ಳಿಗೆ ಹೋಗ್ಬಿಟ್ಟು ಭಿಕ್ಷೆ ತಗೊಂಡ್ಬರ್ತೇವೆ. ಎಲ್ಲ ಗುರುಕುಲದ ವಿದ್ಯಾರ್ಥಿಗಳು ಪಕ್ಕದ ಹಳ್ಳಿಗೆ ಹೋಗಿ ಭಿಕ್ಷೆ ತಗೊಂಡು ಬರಬೇಕು.
ನಮ್ದು ಒಂದು ಸರದಿ ಬಂತು, ನಾವು ಭಿಕ್ಷೆಗೆ ಹೋದ್ವಿ. ಒಂದು ಮನೆಗೆ ಹೋದಾಗ ನಡೆದಂತ ಘಟನೆ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೀನಿ. ಆ ತಾಯಿ ನಾವು ಹೋದ ತಕ್ಷಣ ಕಂಬಳಿ ಹಾಸಿದ್ರು, ಕುಡಿಯೋದಕ್ಕೆ ಹಾಲು ಕೊಟ್ಟರು. ನಮಗೆ ಆಶ್ಚರ್ಯ ಆಯಿತು, ದೂರದ ಪಠಾನ್ಕೋಟ್ ನಗರದಲ್ಲಿ ಕಂಬಳಿ ಹಾಸ್ತಾರೆ ಹಾಲು ಕೊಡ್ತಾರೆ ಅಂದರೆ ಇವ್ರು ಕುರುಬರೇ ಇರಬೇಕು ಅಂತೇಳಿ ನಮಗೆ ಅದ್ರ ಹೆಂಗೆ ಕೇಳೋದು ಯಾವ ಜಾತಿ ಅಂತ. ನಾವು ಸ್ವಲ್ಪ ಬಹಳ ಬುದ್ಧಿವಂತಿಕಿಂತ ಸುಮ್ಮನೆ ಕೇಳಿದ್ವಿ, ಬತಾದಿ ಆ ಕಾಂಕಿ ರೇನೆವಾದ ಹೇ ಆ ಅಮ್ಮ ಹೇಳಿದ್ದು. ನಾವು ಕೇಳಿದ್ವಿ ನೀವು ಎಲ್ಲಿಯವರು ಅಂತ. ಯಾಕೆ ಅಂದ್ರಾಕೆ ನೈ ಅಪ್ಪು ಬೈಟ್ನೆ ಕೇಳಿಯ ಕಂಬಲ್ ಲಗಾದಿಯ ಪಿನೆ ಕೇಳಿಯ ದೂದಿಯ ಐಸೆ ಈ ಮೇಲೆ ಸ್ವಚ್ಛ ಕಾಹಕಿ ರೇನೆವಾಲ. ಆಕೆ ಹೇಳಿದ್ದು ಮಹಾರಾಜಿ ಎಂ ಗರ್ವಾಲಿ ಹೇ ಸ್ವಾಮಿಗಳೇ ನಾವು ಕುರುಬರು ಅಂದ್ಲಕ್ಕೆ ಗರ್ವಾಲಿ ಅಂದ್ರೆ ಕುರುಬರು. ನಿಮ್ಗೆ ಆಶ್ಚರ್ಯ ಆಗೋಯ್ತು. ಆಕೆ ಒಂದು ಮಾತು ಹೇಳಿದ್ಲು, ಮಹಾರಾಜಿ ದಿಸ್ ಗರ್ಮೆ ಕಂಬಲ್ ನೈ ಹೋತ ಓ ಗನ್ ನಹಿ ಹೇ, ದಿಸ್ ಗರ್ಮೆ ಕಂಬಲ್ ನೈ ಹೇ ಓ ಗನ್ ನಹಿ. ಯಾರ ಮನೆಯಲ್ಲಿ ಕಂಬಳಿ ಇಲ್ಲ ಅದು ಮನೆಯಲ್ಲ ಅಂದ್ಲಾಕೆ ನಮ್ಗೆ ಆಶ್ಚರ್ಯ ಆಗೋಯ್ತು. ಕರ್ನಾಟಕದ ಎಷ್ಟೊಂದು ಜನ ಕುರುಬಿದ್ವಿ, ನಾವು ನಮ್ಮ ಮನೇಲಿ ಕಂಬಳಿ ಇಟ್ಕೊಳಲ್ಲ. ದೂರದ ಪಂಜಾಬಿನ ದೀನಾನಗರದಲ್ಲಿ ಆ ತಾಯಿ ಕಂಬಳಿ ಹಾಕಿ ಹಾಲು ಕೊಡ್ತಾಳೆ ಅನ್ನುವಂಥ ಸಂಸ್ಕೃತಿಯನ್ನು ನಾವು ಮರೆತಿದ್ದೇವೆ, ಅವರು ಉಳಿಸ್ಕೊಂಡಿದ್ದಾರೆ. ಅದಕ್ಕೆ ಕಂಬಳಿ ಎಲ್ಲರೂ ಇಟ್ಕೋಬೇಕು. ನೋಡಿ ಧೀರಜ್ ಅವರು ಕಂಬಳಿ ಇಟ್ಕೊಳ್ತಾರೆ, ಕುರುಬರು ಕಂಬಳಿ ಇಟ್ಕೊಡ್ತಾರೆ. ಹಾ ಮದುವೆ ಮಾಡಂಗಿಲ್ಲ, ಯಾಕೆ ಅಂತ ಹೇಳಿದ್ರೆ ಕಂಬಳಿ ಜೀವಂತ ಪೀಠ. ಇವತ್ತು ಕರ್ನಾಟಕದ ಅನೇಕ ಮಠಗಳು ಸ್ವಾಮಿಗಳು ಪೂಜೆ ಮಾಡುವಾಗ ಜಿಂಕೆ ಚರ್ಮವನ್ನ ಬಳಸ್ತಾರೆ, ಹುಲಿ ಚರ್ಮವನ್ನ ಬಳಸ್ತಾರೆ, ಸಿಂಹದ ಚರ್ಮವನ್ನ ಬಳಸ್ತಾರೆ, ಚಿರತೆ ಚರ್ಮವನ್ನ ಬಳಸ್ತಾರೆ ಪೂಜೆ ಮಾಡುವಾಗ. ಜೀವಂತ ಪೀಠಗಳು, ಜಿಂಕೆ ಚರ್ಮ ಸಿಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಜಿಂಕೆಯನ್ನ ಕೊಲ್ಲಬೇಕು. ಹುಲಿ ಚರ್ಮ ಬೇಕು ಅಂದ್ರೆ ಹುಲಿಯನ್ನ ಕೊಲ್ಲಬೇಕು. ಸಿಂಹದ ಚರ್ಮ ಸಿಗಬೇಕು ಅಂದ್ರೆ ಸಿಂಹನ ಕೊಲ್ಲಬೇಕು. ಒಂದು ಪ್ರಾಣಿಯನ್ನ ಹಿಂಸೆ ಮಾಡಿ ಅದನ್ನ ಕೊಂದ ಆದ್ಮೇಲೆ ಸಿಗುವಂತ ಪೀಠಗಳನ್ನ ಸಪ್ತ ಪೀಠಗಳು ಅಂತ ಕರೀತಾರೆ. ಏನಂತ ಕರೀತಾರೆ? ಸಪ್ತ ಪೀಠಗಳು. ಆ ಸಪ್ತ ಪೀಠದ ಮೇಲೆ ಕುತ್ಕೊಂಡು ಪೂಜೆ ಮಾಡ್ತಾರೆ ಸ್ವಾಮಿಗಳೆಲ್ಲ. ಆದ್ರೆ ಕುರುಬರು ಜಿಂಕೆ ಚರ್ಮವನ್ನ ಬಳಸಲ್ಲ, ಹುಲಿ ಚರ್ಮವನ್ನ ಬಳಸಲ್ಲ, ಸಿಂಹದ ಚರ್ಮವನ್ನ ಬಳಸಲ್ಲ. ನಾವು ನಮ್ಮ ಬೀರದೇವರನ್ನ ಹುಲಿಯ ಚರ್ಮದ ಮೇಲೆ ಕೂಡಿಸಿಲ್ಲ, ಸಿಂಹದ ಚರ್ಮದ ಮೇಲೆ ಕೂಡಿಸಿಲ್ಲ. ನಾವು ಕೂಡಿಸಿರುವಂತದ್ದು ಕರಿಯ ಕಂಬಳಿ ಗದ್ದುಗೆ ಮೇಲೆ ಬೀರಪ್ಪನನ್ನು ಕೂಡಿಸಿರುವಂತದ್ದು. ಯಾಕೆ? ಕುರಿ ಸತ್ ಮೇಲೆ ತುಪ್ಪ ಕಟ್ ಮಾಡಲ್ಲ, ಕುರಿ ಸತ್ ಮೇಲೆ ತುಪ್ಪ ಕಟ್ ಮಾಡಲ್ಲ. ಕುರಿ ಜೀವನಿಂದರುವಾಗಲೇ ಬೀರಪ್ಪನ ಭಂಡಾರ ಹಾಕಿ, ಮೈಲಾದೇವಿನ ಭಂಡಾರ ಹಾಕಿ, ರೇವಣಸಿದ್ಧ ತೀರ್ಥ ಹಾಕಿ ಕುರುಬ ಭಕ್ತಿಯಿಂದ ತುಪ್ಪ ಕಟ್ ಮಾಡ್ತಾನೆ. ಕುರಿ ಜೀವಂತ ಇರುವಾಗಲೇ ತುಪ್ಪ ಕಟ್ ಮಾಡಿ ನಿರ್ಮಾಣ ಮಾಡುವಂತ ಕಂಬಳಿ ಜೀವಂತ ಪೀಠ. ಅದಕ್ಕೆ ಜೀವ ಇದೆ, ಅದಕ್ಕೆ ಜೀವ ಐತೆ. ನೀವು ಕಂಬಳಿ ಮುಟ್ಟು ನೋಡಿ, ನೀವು ಇಲ್ಲಿ ಬಹಳ ಜನ ಬಂದಿದ್ದೀರ. ಈಗ ಎಸ್ ಎಲ್ ಸಿ ಪಿ ಯು ಸಿ ರಿಸಲ್ಟ್ ಬಂದೈತೆ, ಏನ್ ಬಂದೈತೆ? ಪಿ ಯು ಸಿ ಎಸ್ ಎಲ್ ಸಿ ರಿಸಲ್ಟ್ ಬಂದೈತೆ. ನೀವು ಬ್ರಹ್ಮಾಂಡ ಗುರುಜಿ ಫೋನ್ ಮಾಡಿ ಕೇಳ್ತೀರ, ನನ್ನ ಮಗಳು ಪಿ ಯು ಸಿ ಅಲ್ಲಿ ಬಹಳ ಮಾರ್ಕ್ಸ್ ತರ್ತಾಳೆ, ಯಾವ್ದು ಸೇರಿಸ್ಬೇಕು? ನನ್ನ ಮಗ ಎಸ್ ಎಲ್ ಸಿ ಅಲ್ಲಿ ಬಹಳ ಚೆನ್ನಾಗಿ ಮಾರ್ಕ್ಸ್ ತೆಗೆದಾನೆ, ಅವನ ಯಾವ್ದು ಸೇರಿಸ್ಬೇಕು ಅಂತ. ಅವರು ಮೂರನೇ ಕ್ಲಾಸ್ ಪಾಸ್ ಆಗಿದ್ದಾರೆ ಫೇಲ್ ಆಗಿದ್ರು ನನಗಂತೂ ಗೊತ್ತಿಲ್ಲ. ಆದ್ರೆ ನೀವೇನ್ ಮಾಡ್ತೀರಾ? ಜ್ಯೋತಿಷಿ ಕೇಳ್ತೀರಾ? ಜ್ಯೋತಿಷಿ ಕೇಳಬಾರ್ದು. ನೀವು ಯಾರನ್ನ ಕೇಳಬೇಕು ಅಂದ್ರೆ ಆ ಶಾಲೆಯ ಮುಖ್ಯಸ್ಥರನ್ನ ಹೋಗಿ ಕೇಳಬೇಕು, ಅವರ ಕ್ಲಾಸ್ ಟೀಚರ್ ಕೇಳಬೇಕು, ನನ್ನ ಮಗಳು ಯಾವ್ದಲ್ಲಿ ಚೆನ್ನಾಗಿ ಓದ್ತಾಳೆ, ನನ್ನ ಮಗ ಯಾವ್ದಲ್ಲಿ ಚೆನ್ನಾಗಿ ಓದ್ತಾನೆ ಅಂತೇಳಿ ಅವ್ರನ್ನ ಕೇಳಿ ನಿಮ್ಮ ಮಕ್ಕಳ ಅಡ್ಮಿಷನ್ ಮಾಡಿಸ್ಬೇಕು. ಹೊರತು ಅಲ್ಲಿ ಟಿವಿಯಲ್ಲಿ ಕೂತ್ಕೊಂಡು ಹೇಳ್ತಾರಲ್ಲ, ಅವ್ರನ್ನ ಮಾತು ಕೇಳಿ ಅಡ್ಮಿಷನ್ ಮಾಡಿಸ್ಬಾರ್ದು. ಅದಕ್ಕೆ ಕುರುಬರು ಯಾವ ಜ್ಯೋತಿಷಿ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ನಿಮ್ಮ ಮನೆಯಲ್ಲಿ ಕಂಬಳಿ ಇಡ್ರಿ, ಬೆಳಿಗ್ಗೆ ಎದ್ದು ಮುಖ ತೊಳೆದು ಸ್ನಾನ ಮಾಡಿ ಆ ಕಂಬಳಿಯನ್ನು ಮುಟ್ಟಿ ಹಣೆ ಮೇಲೆ ಭಂಡಾರ ಹಚ್ಕೊಂಡು ಹೋಗ್ರಿ, ನಿಮ್ಗೆಲ್ಲ ಕಾರ್ಯಗಳು ಶುಭವಾಗ್ತವೆ. ಇದು ಸರಳ ವಸ್ತು, ಇದಕ್ಕೆ ಸಾವಿರಾರು ರೂಪಾಯಿ ಕೊಡೋ ಅವಶ್ಯಕತೆ ಇಲ್ಲ. ಒಂದ್ಸರಿ ಕಂಬಳಿ ತಂದು ಇಟ್ಕೊಂಡ್ಬಿಟ್ರೆ ಸಾಕು,
ಕಂಬಳಿ ಜೀವಂತ ಪೀಠ. ಆ ಕರಿಯ ಕಂಬಳಿ ಗದ್ದುಗೆಯ ಮೇಲೆ ನಾವು ಬೀರದೇವರನ್ನ ಪ್ರತಿಷ್ಠಾಪನೆ ಮಾಡಿರುವಂತದ್ದು. ಕನಕದಾಸರು ತಮ್ಮ ಹೆಗಲ ಮೇಲೆ ಕಂಬಳಿಯನ್ನ ಹೊತ್ತರು. ಕಾರಣ ಏನು ಅಂತ ಹೇಳಿದ್ರೆ ಆ ಪೀಠಕ್ಕೆ ಆ ಶಕ್ತಿ ಇದೆ ಹಾಗೆ ಅಂತೇಳಿ. ಅದು ಸತ್ತ ಪೀಠ ಅಲ್ಲ, ಜೀವಂತ ಪೀಠ. ಅದಕ್ಕೆ ಕುರುಬರಿಗೆ ಒಂದು ವಿಶೇಷವಾಗಿರುವಂತ ಒಂದು ಸಾಂಸ್ಕೃತಿಕವಾಗಿರುವಂತ ಹಿನ್ನೆಲೆ ಇದೆ. ಅಂತ ಹಿನ್ನೆಲೆ ಇರುವಂತ ನಾವು ಇವತ್ತು ಭಕ್ತಿಯನ್ನ ಬಹಳ ವಿಶೇಷವಾಗಿ ಭಗವಂತನ ಮುಂದೆ ನಾವು ಇವತ್ತೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿದೀವಿ. ನೀವೆಲ್ಲರೂ ಕೂಡ ವಿಶೇಷವಾಗಿ ನಮಗೂ ಮಾತನಾಡಬೇಕು ಅಂತ ಆಸೆ, ಆದರೆ ಇನ್ನು ಅನೇಕ ಕಾರ್ಯಕ್ರಮಗಳು ಇರೋದ್ರಿಂದ ನಾನು ಹೆಚ್ಚು ಮಾತನಾಡದೆ ಒಂದು ವಿಶೇಷವಾದಂಥ ಒಂದು ಸೂಚನೆಯನ್ನು ಹೇಳಿ ನಾನು ಮಾತು ಮುಗಿಸೋಕೆ ಪ್ರಯತ್ನ ಮಾಡ್ತೀನಿ. ಏನು ಅಂತ ಹೇಳಿದ್ರೆ, ಎಲ್ಲ ಹಿಂದುಳಿದ ಸಮುದಾಯಗಳು, ಅದು ಗೊಲ್ಲರು, ಕುರುಬರು, ನಾಯಕರು, ತಳವಾರು, ಬೇರೆ ಬೇರೆ ಇನ್ನಿತರೆ ಹಿಂದುಳಿದ ಸಮುದಾಯಗಳು, ನೀವು ನಿಮ್ಮ ಮಕ್ಕಳಿಗೆ ಉನ್ನತವಾದಂಥ ವಿದ್ಯಾಭ್ಯಾಸವನ್ನು ಕೊಡದೇ ಹೋದರೆ ನಾವು ಜಾಗೃತಿ ಆಗೋದಿಲ್ಲ. ಯಾವ ಸಮಾಜದಲ್ಲಿ ಶಿಕ್ಷಣ ಇದೆ, ಇವತ್ತು ನಿಮ್ಮ ಮಕ್ಕಳಿಗೆ IAS ಮಾಡಿಸಿ, KAS ಮಾಡಿಸಿ, ಇವತ್ತು ವಿಶೇಷವಾಗಿರುವಂಥ ಉನ್ನತ ವಿದ್ಯಾಭ್ಯಾಸವನ್ನು ಕೊಡಿಸಿ. ಅವರಿಗೆ ಹೆಣ್ಮಕ್ಕಳಿಗೆ ಬೇಗ ಮದುವೆ ಮಾಡೋಕೆ ಹೋಗ್ಬೇಡ್ರಿ. PUC ಫೇಲ್ ಆದ ತಕ್ಷಣ ಮದುವೆ ಮಾಡ್ತೀರಿ ಹೆಣ್ಮಕ್ಳನ್ನ, ಮಾಡೋಕೆ ಹೋಗ್ಬೇಡ್ರಿ. ನೀವು ಗಂಡ್ಮಕ್ಳನ್ನ ಕುಡಿ ಗಾಯಿ ಕಳಿಸ್ರಿ, ಆದರೆ ಹೆಣ್ಮಕ್ಳನ್ನ ಓದಿಸಿ. ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಇವತ್ತು ಹೆಣ್ಮಕ್ಳೆ ಫಸ್ಟ್. ಇಡೀ ರಾಜ್ಯದಲ್ಲಿ 625 ಯಾರು? ಅಂಕಿತ ಬಸಪ್ಪ. ಗಂಡ್ಮಕ್ಳು ತಂದೇನು, ಈ ಗಂಡ್ಮಕ್ಳು ಬರೀ ಮೊಬೈಲ್ ನೋಡಿ ಹಾಳಾಗೋದ್ರು. ಹೆಣ್ಮಕ್ಳು ಚೆನ್ನಾಗಿ ಓದಿ ಈ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ತೆಗೆದುಕೊಂಡಿದ್ದಾರೆ. ಆದ್ರಿಂದ ನೀವು ಮಹಿಳೆಯರಿಗೆ ವಿಶೇಷವಾಗಿ ಶಿಕ್ಷಣ ಕೊಡುವಂತ ಪ್ರಯತ್ನ ಮಾಡಬೇಕು. ಆ ಶಿಕ್ಷಣ ಯಾವ ಸಮಾಜದಲ್ಲಿದೆ ಆ ಸಮಾಜ ಬೆಳವಣಿಗೆ ಆಗುತ್ತೆ ಅನ್ನುವಂಥ ಮಾತನ್ನಷ್ಟೇ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿ ನಮ್ಮ ಧೀರಜ್ ಮುಂಡ್ರಾಜ್ ಅವರು ನಮಗೆ ಯಾದವ ಗುರುಪೀಠದಲ್ಲಿ ಭೇಟಿಯಾದರು. ಭಾಳ ನಮ್ಮ ತಾಲೂಕಿನ ನಮ್ಮನ್ನು ಬಂದ ಆಶೀರ್ವಾದ. ನಾನು ಇವ್ರು ಭಾಳ ಚಿಕ್ಕ ಹುಡುಗ, ಇವ್ರು ಏನು MLA ಆಗ್ತಾರಪ್ಪ ಅಂದ್ಕೊಂಡ್ವಿ, ಆದರೆ ಮೂರ್ತಿ ಚಿಕ್ಕದಾದ್ರೂ ಭಾಳ ವಿಶೇಷವಾಗಿರುವಂಥ ಶಾಸಕರು ನಮ್ಮಲ್ಲಿ ಬಂದಿದ್ದಾರೆ. ಅವರು ಯಾವುದೇ ಪಕ್ಷ ಪಾರ್ಟಿ ಅನ್ನೋದಕ್ಕಿಂತ ಅವರು ಧೀರಜ್ ಮುಂಡ್ರಾಜ್ ಅವರು ನಮ್ಮವರು ಅನ್ನೋಂಥ ಭಾವನೆ ನಾವು ಕೂಡ ಅದನ್ನು ವ್ಯಕ್ತ ಮಾಡ್ತೀವಿ. ಅವರಿನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ, ಈ ಭಾಗದ ಜನರ ಸಂಕಷ್ಟಗಳನ್ನ ಆಲಿಸ್ಲಿ, ಅವರಿಗೆ ನೆರವಾಗಲಿ. ದೀನ ದಲಿತರ, ಹಿಂದುಳಿದ ಬಡವರ ಪರವಾಗಿ ಕೆಲಸ ಮಾಡುವಂಥ ಶಕ್ತಿಯನ್ನು ನಮ್ಮ ಧೀರಜ್ ಮುಂಡ್ರಾಜ್ ಅವರಿಗೆ ಕೊಡಲಿ ಹಾಗೆ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿ ಈ ಕಾರ್ಯಕ್ರಮ ತುಂಬ ಚೆನ್ನಾಗಾಗಿದೆ. ನೀವೆಲ್ಲರೂ ಕೂಡ ವಿಶೇಷವಾಗಿ ಇಲ್ಲಿ ಬಂದು ಭಾಗಿಯಾಗಿ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಈಶ್ವರದ ಮಹಿಳಾಲಿಂಗನ ಒಂದು ವಿಶೇಷವಾಗಿರುವಂಥ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸಿಗಲೇ ಹಾಗೆ ಅಂತೇಳಿ ಪ್ರೀತಿಯಿಂದ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.